ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಬಂಗಾರಿ ಬಂಗಾರಿ, ನನ್ ಸೀರೆ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಈ ಸೀರೆಯಲ್ಲಿರೋ ನಿನ್ ಸುಗಂಧನ ಸವಿತಾ ಇದ್ದೆ. ಆಹಾ, ಸೋಪಾಕಿ ಒಗ್ದಿರೋ ಬಟ್ಟೆಲಿ ನನ್ ಸುಗಂಧ ಹೇಗ್ ಬರಕ್ ಸಾಧ್ಯ? ಸುಳ್ಳು ಹೇಳೋದಕ್ಕೂ ಮಿತಿ ಇರ್ಬೇಕಪ್ಪ. ಸುಳ್ಳಲ್ಲ ಬಂಗಾರಿ, ನಿಜವಾಗ್ಲೂ ಇದೆ. ಮಿಸ್ಟರ್ ಇಂದ್ರದೇವ, ಹೆಂಡತಿ ತಲೆ ಮೇಲೆ ಐಸ್ ಇಟ್ರೆ ಭಾರ ತಡ್ಕೋತಾಳೆ, ಹಿಮಾಲಯ ಪರ್ವತನೇ ಇಟ್ರೆ ತಡ್ಕೊಳಕ್ಕಾಗತ್ತಾ? ಅವಳ ಪಾಪ ತಾನೆ. ನೋಡ್ ನೋಡು, ನನ್ ಮಾತೆ ನಂಬಲ್ಲ ಅಂತ್ಯ. ಬಂಗಾರಿ, ನಿಜವಾಗ್ಲೂ ನಿನ್ ಸುಗಂಧ ಇದೆ. ಅಯ್ಯೋ ಮಾವ, ಕೊಡಿ ಇಲ್ಲಿ. ನಾನ್ ಕೊಡಲ್ಲ ಬಂಗಾರಿ. ಆಹಾ, ಸಂಪಿಗೆ, ಜಾಜಿ, ಮಲ್ಲಿಗೆ, ಸೇವಂತಿಗೆ ಇದೆಲ್ಲ ಸೇರಿಸಿದ್ರೆ ಹೇಗ್ ಗಮಗಮ ಅನ್ನುತ್ತೋ ಅಷ್ಟು ಪರಿಮಳ ನಿನ್ ಸೀರೆಯಲ್ಲಿದೆ ಬಂಗಾರಿ. ಗಮಗಮ ಅಂತ ಇದೆ. ಮಾವ, ಕೊಡಿ ಇಲ್ಲಿ. ಹೌದು, ನೀವ್ಯಾಕ್ ನನ್ ಸೀರೆ ಇಟ್ಕೊಂಡ್ರಿ? ನಾನೇನ್ ತಗೊಂಡಿಲ್ಲ ಬಂಗಾರಿ, ನಾನು ನನ್ ಬಟ್ಟೆ ಎತ್ಕೊಳ್ಳೋಣ ಅಂತ ಕಬೋರ್ಡ್ ತೆಗೆದ್ನ, ಅಲ್ಲಿ ಸೀರೆ ಬಾಬಾ ನನ್ನ ಎತ್ಕೊ ಅಂತಂತು, ಅದಕ್ಕೆ ತಗೊಂಡ. ಆಹಾ, ಸುಳ್ಪುರ್ಕ ಬಿಡಿ ದಾರಿ. ನಿನಗ್ ಬಟ್ಟೆ ಇಡೋದಕ್ ಬೇರೆ ಎಲ್ಲೂ ಜಾಗ ಇಲ್ವಾ? ನನ್ ಬಟ್ಟೆ ಪಕ್ಕದಲ್ಲೇ ಇಡ್ಬೇಕಾ? ಕೆಲವು ವಿಷಯನ ಹೇಳಕ್ಕಾಗಲ್ಲ, ಗಂಡ ಅದನ್ನ ಅರ್ಥ ಮಾಡ್ಕೋಬೇಕಪ್ಪ. ಅಯ್ಯೋ, ನನಗ್ ಅರ್ಥ ಆಗಲ್ಲಮ್ಮ. ನಿನ್ ಗಂಡ ದಡ್ಡ ಅಂತಾನೆ ಅನ್ಕೋ, ಅದಕ್ಕೆ ಯಾಕೆ ಅಂತ ನೀನೆ ಹೇಳು. ಅದ್ ಯಾಕೆ ಅಂದ್ರೆ, ಎಷ್ಟೇ ಕಷ್ಟ ಬಂದ್ರು, ಎಂತದೇ ಸಂದರ್ಭ ಬಂದ್ರು, ಜೀವನದಲ್ಲಿ ನಾವೇ ಆಗ್ಲಿ, ನಮ್ ಬಟ್ಟೆಗಳೇ ಆಗ್ಲಿ, ಹೀಗೆ ಒಂದಾಗೆ ಇರ್ಬೇಕು, ಯಾವತ್ತೂ ದೂರ ಆಗ್ಬಾರ್ದು. ಅದಕ್ಕೆ ಅಲ್ಲಿ ಹೋಗಿಟ್ಟಿದ್ದು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಡಿ, ನಾನೇ ಹೋಗಿ ತೆಗ್ದಿಟ್ಬಿಡ್ತೀನಿ.